पीएमसी वीक्षकरेल्लरिगू निम्म प्रीतिय पिरमिड मास्टर रायचूर पिरमिड मास्टर आगिरुव मारम हेमा नारायण माडुव नमस्कारगळु। ब्रह्मर्षि पितामह डॉक्टरेट सुभाष पत्रीजी अवरु नम्म गुरु महाराजरिगे नमनगळन्नु सल्लिसुत्ता स्वाध्याय योग कार्यक्रमक्के तम्मेल्लरिगू स्वागत सुस्वागत। ಬಹಳಷ್ಟು ವಿಷಯಗಳನ್ನು ನಾವು ತಿಳ್ಕೊಂತ ಬಂದಿದ್ದೀವಿ ಮಾಸ್ಟರ್. ಶರೀರ ನಿರ್ಮಾಣದ ಬಗ್ಗೆ ತಿಳ್ಕೊಂಡ್ವಿ, ಆತ್ಮ ಯಾವ ಥರ ಬಂದು ಸೇರುತ್ತೆ ಅಂತ ಹೇಳಿಬಿಟ್ಟು ಅದರ ಹಿಂದೆ ತೆರೆಯ ಹಿಂದಿನ ಭಾಗವತದ ಬಗ್ಗೆ ತಿಳ್ಕೊಂಡ್ವಿ. ಆತ್ಮಾಹಾರ ಅಂದರೆ ಅದೇ ನಮ್ಮ ಮೊದಲನೇ ಆಹಾರ. ಅಷ್ಟ ಐಶ್ವರ್ಯಗಳು ಅಷ್ಟ ಸಿದ್ಧಿಗಳು ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಎಲ್ಲವೂ ನಮ್ಮ ಕೈಯಲ್ಲೇ ಇದೆ. ಶರೀರದ ಶಕ್ತಿ ಅನಂತ. ಪೂರ್ವ ಜನ್ಮಗಳ ಕರ್ಮದ ಆಧಾರದ ಮೇಲೆ ನಾವು ಈ ಜನ್ಮವನ್ನ ಈ ಜನ್ಮದಲ್ಲಿ ನಮಗೆ ತಕ್ಕಂತೆ ಎಲ್ಲವನ್ನ ನಿರ್ಣಯಿಸಿಕೊಂಡು ಬಂದಿರ್ತೀವಿ ಅಂತ ತಿಳ್ಕೊಂಡ್ವಿ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಮತ್ತು ಪ್ರಾಣಶಕ್ತಿ ಆವಾಹನೆಯ ಮೂಲಕವೇ ಸಂಪೂರ್ಣ ಆರೋಗ್ಯ. ಪ್ರಾಣಶಕ್ತಿಯ ಪ್ರವೇಶ ಬ್ರಹ್ಮರಂಧ್ರ, ಪ್ರಾಣಶಕ್ತಿ ಪಿರಮಿಡ್ಸಿಂದ ಯಾವ ಥರ ಹೆಚ್ಚಾಗ್ತಾ ಇರುತ್ತೆ ಇವೆಲ್ಲ ತಿಳ್ಕೊತಾ ಬಂದಿದ್ದೀವಿ. ಮಾನವ ಶರೀರ ಸಸ್ಯಾಹಾರ, ಧ್ಯಾನ ಮಾಡೋದು ಹೇಗೆ, ಧ್ಯಾನದ ಲಾಭಗಳು, ಆಹಾರ ಧರ್ಮ. ಮೊದಲನೇ ಧ್ಯಾನ ಮಹಾಚಕ್ರ ಆಗಿರುವ ಅಮರಾವತಿನಲ್ಲಿ ಈ ಆಹಾರ ಧರ್ಮದ ಬಗ್ಗೆ ಗುರುಗಳು ವಿಶೇಷವಾಗಿ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ನವವಿಧ ಧರ್ಮಗಳಲ್ಲಿ ಆಹಾರ ಧರ್ಮ ಅಂತಕ್ಕಂಥದ್ದು ಒಂದು ಧರ್ಮ. ಅದರ ಬಗ್ಗೆ ನಮಗೆ ಪೂರ್ತಿಯಾಗಿ ತಿಳಿಸ್ಕೊಟ್ರು. ತಮೋಗುಣ ಆಹಾರ ವರ್ಜ್ಯ, ರಜೋಗುಣ ಆಹಾರ ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಅದನ್ನು ಬಿಡಿ, ಸಾತ್ವಿಕಕ್ಕೆ ಬನ್ನಿ, ಸತ್ವಗುಣ ಆಹಾರವನ್ನು ತಗೊಳ್ಳ್ರಿ. ನಾರ್ತ್ ಇಂಡಿಯನ್ ಫುಡ್ಸ್ನಲ್ಲಿ ಮಸಾಲ ಇರುತ್ತೆ, ಸೌತ್ ಇಂಡಿಯನ್ ಫುಡ್ಸ್ನಲ್ಲಿ ಮಸಾಲ ಇರೋದಿಲ್ಲ ಅನ್ನೋದನ್ನು ಗುರುಗಳು ತಿಳಿಸಿದ್ದಾರೆ. ಮತ್ತೆ ಬೆಳ್ಳುಳ್ಳಿ ಯಾಕೆ ತಿನ್ನಬಾರದು ಅನ್ನೋದನ್ನ ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಇನ್ನ ನೆಗೆಟಿವ್ ಫುಡ್, ಬೆಳ್ಳುಳ್ಳಿ ಅನ್ನೋದು ಪಾಸಿಟಿವ್ ಫುಡ್, ಈರುಳ್ಳಿ ಪಾಸಿಟಿವ್ ಫುಡ್. ಮತ್ತೆ ಮಾಂಸ ಅನ್ನೋದು ಆಹಾರ ಅಲ್ಲ, ಈ ಶರೀರ ನಿರ್ಮಾಣ ಸಾತ್ವಿಕ ಆಹಾರದ ತಗೊಂಡ್ರೆ ಅದಕ್ಕೆ ಸೂಟ್ ಆಗೋ ರೀತಿನಲ್ಲಿ ತಯಾರಾಗಿದೆ ಅನ್ನೋದನ್ನ ತಿಳ್ಕೊಂಡ್ವಿ. ಗುಡ್ ಕಾಂಬಿನೇಷನ್ನು ಸಾತ್ವಿಕ ಗುಣದಲ್ಲಿ, ಸತ್ವಗುಣ ಆಹಾರದಲ್ಲಿ ಗುಡ್ ಕಾಂಬಿನೇಷನ್ನು, ಬ್ಯಾಡ್ ಕಾಂಬಿನೇಷನ್ನು, ಡಾಮಿನೇಷನ್ ಫುಡ್ಡು, ಈ ಎಲ್ಲವೂ ಇರುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ರುಚಿ ರುಚಿಕರವಾದ ಬಗೆ ಬಗೆಯ ವಿಧ ವಿಧದ ರೀತಿಯಲ್ಲಿ ಮಾಡಿಕೊಂಡು ತಿಂತಕ್ಕಂಥದ್ದು. ಸತ್ವಗುಣದಲ್ಲಿ ಎಲ್ಲವೂ ಸೇರಿಕೊಳ್ಳುತ್ತೆ, ಆದರೆ ಶುದ್ಧ ಸಾತ್ವಿಕನಲ್ಲಿ ಇನ್ನ ನೋಡಿ ಎಲ್ಲ ಬಿಡ್ತಾ ನಮ್ಮ ಮನಸ್ಸನ್ನೋದು ಶುದ್ಧಿ ಆಗಬೇಕು ಅಂತ ಹೇಳಿದರೆ ಶುದ್ಧ ಸಾತ್ವಿಕ ಆಹಾರ ಅಂದರೆ ಎತರಿಕ್ ಬಾಡಿ ಕ್ಲೀನಿಂಗು, ಆಹಾರ ಇರೋದಿಲ್ಲ. ಇಷ್ಟೊಂದು ವಿಷಯಗಳನ್ನೋದನ್ನ ನಾವು ತಿಳ್ಕೊತ ಬಂದ್ವಿ. ಅಂದರೆ ಮಡಿ ಉಟ್ಕೊಂಡಾಗ ಆಹಾರ ಅನ್ನೋದು ಇರಲ್ಲ, ಇಲ್ಲದೇ ಇರೋ ಹಾಗೆ ನಾವು ಅಡುಗೆಯನ್ನು ಮಾಡಿದಾಗ ಆ ಒಂದು ಎನರ್ಜಿ ಅನ್ನೋದು ಪಾಸ್ ಆಗುತ್ತೆ ಅಂತ. ನಿರ್ಗುಣ ಆಹಾರ, ಯೋಗಿಗಳ ಆಹಾರ, ಯುಕ್ತ ಆಹಾರ, ಮಿತಾಹಾರ, ನಿರಾಹಾರ. ಮತ್ತೆ ಜೇನುತುಪ್ಪದ ಬಗ್ಗೆ, ರೇಷ್ಮೆ ಹುಳುವಿನ ಬಗ್ಗೆ ಯಾಕೆ ಉಟ್ಕೋಬಾರ್ದು, ಕಾಟನ್ ಬಟ್ಟೆಗಳನ್ನ ಧರಿಸ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋದು. ಮತ್ತೆ ಭೂಮಿ ಮೇಲೆ 10,000 ಜನ ಸಂಸಾರದಲ್ಲಿದ್ದು ಸಾಧನೆ ಮಾಡ್ತಾ ಊಟವನ್ನ ಮಾಡಲಾರ್ದಂಗೆ, ನೀರನ್ನು ಸಹ ಕುಡಿಲಾರ್ದಂಗೆ, ಕೇವಲ ವಿಶ್ವಶಕ್ತಿಯಿಂದಲೇ 10,000 ಜನ ಜೀವನ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಗುರುಗಳಿನ್ನ ಏನೇನು ಹೇಳ್ತಾರೆ ಅಂತ ಹೇಳಿದ್ರೆ, ಒನ್ ಕ್ಯಾನ್ ರೀಚ್ ಎ ಪರ್ಸನ್ಸ್ ಹಾರ್ಟ್ ಓನ್ಲಿ ಥ್ರೂ ದ ಸ್ಟಮಕ್. ನಾನ್ ವೆಜಿಟೇರಿಯನ್ ಇದ್ದವರು ವೆಜಿಟೇರಿಯನ್ ಆಗಿ ಕನ್ವರ್ಟ್ ಆಗ್ತಾರೆ. ಆ ವೆಜಿಟೇರಿಯನ್ ಫುಡ್ಗೆ, ಆ ಫುಡ್ಗೆ ಟೇಸ್ಟ್ ಅನ್ನೋದು ಇರ್ತಕ್ಕಂಥದ್ದು. ಒಬ್ಬ ಧ್ಯಾನಿ ಮಾಡಿದ ಕೈಯಡಿಗೆ ತಿಂದಾಗ ಅದರ ರುಚಿ ಅನ್ನೋದು ಸ್ಟಾರ್ ಫುಡ್ ತರ ತಯಾರಾಗುತ್ತೆ.
5 ಸ್ಟಾರ್, 10 ಸ್ಟಾರ್, 15 ಸ್ಟಾರ್, 20 ಸ್ಟಾರ್ ಈ ರೀತಿನಲ್ಲಿ ಸಾಧನೆ ಮಾಡ್ತಾ ಮಾಡ್ತಾ ಆ ಟೇಸ್ಟಿ ಅನ್ನೋದು ರುಚಿ. ಆತ್ಮಕ್ಕೆ ರುಚಿ, ಶರೀರಕ್ಕೆ ಹೊಟ್ಟೆ ತುಂಬುತ್ತಷ್ಟೇ. ಅಂದರೆ ನಮ್ಮ ಹೊಟ್ಟೆಗೆ ಹೊಟ್ಟೆ ತುಂಬಬೇಕು ಅಂತೇಳಿ ನಾವು ತಿಂತಾ ಇರ್ತೀವಿ. ಆದರೆ ರುಚಿ ಅನ್ನೋದು ಆತ್ಮಕ್ಕೆ ತಗಲ್ತಾ ಇರುತ್ತೆ. ಮೆಡಿಟೇಟರ್ ಬಿಕಮ್ಸ್ ಸ್ಟ್ರಾಂಗ್ ಸ್ಪಿರಿಚುವಲ್ ಸೈಂಟಿಸ್ಟ್, ಅವನು ಸ್ಪಿರಿಚುವಲ್ ಸೈಂಟಿಸ್ಟ್ ಆಗಿ ಬದಲಾಗ್ತಾನೆ ರೆಗ್ಯುಲರ್ ಮೆಡಿಟೇಟರ್. ಫುಡ್ ಈಸ್ ದ ಬೇಸ್, ಫ್ರಮ್ ಫುಡ್ ಯು ಗೋ ಟು ದ ಹಾರ್ಟ್, ಫ್ರಮ್ ಫುಡ್ ಯು ಗೋ ಟು ದ ಹಾರ್ಟ್. ಯಾವ ಥರ ಅಂತ ಹೇಳ್ತಾರೆ, ಸ್ಟಮಕ್ ಟು ಹಾರ್ಟ್. ನಾವು ತಿನ್ನುವ ಆಹಾರ ಹೊಟ್ಟೆಗೋಗಿ ಅದು ಹೃದಯ ಇದೆ, ಹಾರ್ಟ್ ಅಂದ ಹೃದಯ ಅಂದರೆ ಆತ್ಮ, ಆತ್ಮಕ್ಕೆ ಸೇರುತ್ತೆ. ಹಾರ್ಟ್ ಟು ಬ್ರೈನ್, ಹಾರ್ಟ್ ಹೃದಯದಿಂದ ಮೆದುಳು, ಬ್ರೈನ್ ಮೆದುಳು, ಬ್ರೈನ್ ಟು ದ ಮೈಂಡ್ ಈ ಮೆದುಳಿನಿಂದ ಮನಸ್ಸಿನ ಕಡೆಗೆ ಪ್ರಯಾಣ ಮಾಡುತ್ತೆ. ಮತ್ತೆ ಗೋ ಟು ದ ಸೋಲ್, ಇವಾಗ ಆತ್ಮದ ಕಡೆಗೆ ಪ್ರಯಾಣ ಮಾಡುತ್ತೆ. ಫ್ರಮ್ ಸೋಲ್ ಟು ದ ಗಾಡ್, ಆ ಆತ್ಮದಿಂದ ಮತ್ತೆ ದೈವತ್ವದ ಕಡೆಗೆ ಹೋಗುತ್ತೆ. ದಿಸ್ ಈಸ್ ದ ವೇ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಎವ್ರಿಥಿಂಗ್ ಬಿಗಿನ್ಸ್ ವಿತ್ ದ ಸ್ಟಮಕ್. ಎಂಥ ಫುಡ್ಡು, ರೈಟ್ ಫುಡ್, ರೈಟ್ ಫುಡ್ ಅನ್ನ ತಗೋಬೇಕು. ಮತ್ತೊಂದ್ಸತಿ ತಿಳ್ಕೊಳ್ಳೋಣ, ಸ್ಟಮಕ್ ಟು ಹಾರ್ಟ್, ಹಾರ್ಟ್ ಟು ಬ್ರೈನ್, ಬ್ರೈನ್ ಟು ಗೋ ಟು ದ ಮೈಂಡ್, ಮೈಂಡ್ ಟು ಗೋ ಟು ದ ಸೋಲ್, ಫ್ರಮ್ ಸೋಲ್ ಟು ದ ಗಾಡ್ ಅಂತ ಹೇಳ್ತಾ ಇದ್ದಾರೆ. ತಾಮಸಿಕದಿಂದ ರಾಜಸಿಕದ ಕಡೆಗೆ, ರಾಜಸಿಕದಿಂದ ಸಾತ್ವಿಕದ ಕಡೆಗೆ, ಸಾತ್ವಿಕದಿಂದ ಶುದ್ಧ ಸಾತ್ವಿಕದ ಕಡೆಗೆ, ಶುದ್ಧ ಸಾತ್ವಿಕದಿಂದ ನಿರ್ಗುಣತ್ವದ ಕಡೆಗೆ ಬದಲಾಗಬೇಕು. ಅದೇ ರೀತಿನಲ್ಲಿ ಒಬ್ಬ ಮೆಡಿಟೇಟರ್ ಆಗಿ, ಎನ್ಲೈಟನ್ಡ್ ಮಾಸ್ಟರ್ ಆಗಿ ಅವನು ಫುಡ್ ಪ್ರಿಪರೇಷನ್ ಯಾರು ಮಾಡ್ತಾರೋ ಅವರೇ ನಿರ್ಗುಣ ಫುಡ್ ಅನ್ನು ತಯಾರು ಮಾಡ್ತಕ್ಕಂಥವರು ಅಂದರೆ ಪತ್ರಿಜಿಯವರ, ಅಂದರೆ ಆ ರೀತಿನಲ್ಲಿ ಧ್ಯಾನ ಪ್ರಚಾರವನ್ನು ಮಾಡ್ತಾ ಇರ್ತಕ್ಕಂಥವ್ರು, ಜ್ಞಾನೋದಯವನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಕೈಯಡಿಗೆ ತಿಂದಾಗ ನಿರ್ಗುಣತ್ವ ನೋಡ್ರಿ, ಅವ್ರ ಹ್ಯಾಂಡ್ ಬಂತಂದ ಕೂಡಲೇ ನಿರ್ಗುಣತ್ವ. ನಾವು ಧ್ಯಾನ ಮಹಾಚಕ್ರಗಳಿಗೆಲ್ಲ ಹೋಗ್ತಾ ಇದ್ದಾಗ ಗುರುಗಳು ಬಡಿಸ್ತಾ ಇರೋರು, ಜನರಲ್ ಆಗಿ ಸಾರು ಸಾಂಬಾರ್ ಇಟ್ಟಿರೋ ಕಡೆ, ಚಟ್ನಿ ಅಥವಾ ಮಸಾಲ ಆಹಾರ ಇದ್ದಾಗ ಅಂತ ಕಡೆನೆ ನಿಂತ್ಕೊತಾ ಇದ್ರು ಯಾವಾಗ್ಲೂ. ಯಾಕಂದ್ರೆ ಅದು ಮನಸ್ಸನ್ನ ಪ್ರೇರೇಪಣೆ ಮಾಡ್ತಕ್ಕಂತಹ ಒಂದು ಪದಾರ್ಥಗಳನ್ನ ಅದರಲ್ಲಿ ಬಡಿಸಿರ್ತಾರೆ. ಎಲ್ಲರದು ಶುದ್ಧವಾದ ಮನಸ್ಸು ಇರುತ್ತೆ ಅಂತ ಹೇಳಕ್ ಬರಲ್ಲ, ವೆರೈಟಿ ವೆರೈಟಿ ಭಾವನೆಗಳನ್ನು ಅದು ಇರುತ್ತೆ. ಈ ಎಲ್ಲವೂ ಹೋಗ್ಬೇಕು ಅಂತ ಹೇಳಿಬಿಟ್ಟು ಗುರುಗಳೇ ಸ್ವತಃ ನಿಂತ್ಕೊಂಡು ನಮ್ಗೆ ಬಡಿಸ್ತಾ ಇರೋರು, ಎಲ್ಲರೂ ಅವರನ್ನ ನೋಡಿ ಕಲಿಬೇಕು ಅಂತ ಹೇಳ್ತಾ ಇದ್ರು ಮಾಸ್ಟರ್ಸ್. ಅವಾಗ ನಾವು ಸಹ ಗುರುಗಳ ಕೈ ಅಡುಗೆಯನ್ನ ತಿಂದಿರ್ತಕ್ಕಂಥ ಧ್ಯಾನ ಮಹಾಚಕ್ರಗಳಲ್ಲಿ, ಮತ್ತು ರಾಯಚೂರಿಗೆ ಬಂದಾಗ ಅವರೇ ಅಡುಗೆ ಮಾಡಿ ನಮ್ಗೆ ಬಡಿಸಿರ್ತಕ್ಕಂಥದ್ದು, ನಾವು ಅಡುಗೆ ಮಾಡಿಟ್ಟರೂ ಸಹಿತ ಸಾರು ಒಮ್ಮೆ ದೃಷ್ಟಿಯನ್ನ ಸಾರಿ ಎಲ್ಲವನ್ನ ತೆಗೆದು ದೃಷ್ಟಿಯನ್ನ ಸಾರಿ ಅದರಲ್ಲಿ ನೋಡಿ ಅವರ ದೃಷ್ಟಿ ಹಾಕಿ ಆ ಎನರ್ಜಿ ಫುಡ್ಡನ್ನ ಅವರು ಸ್ವಲ್ಪ ಬಡಿಸಿ ಆಮೇಲೆ ನಮಗೆ ಕೊಟ್ಟು ಹೋಗ್ತಾ ಇದ್ರು. ಈ ರೀತಿನಲ್ಲಿ ಇರುತ್ತೆ ಮಾಸ್ಟರ್ಸ್. ಹಬ್ಬ ಹರಿದಿನಗಳು ಅಂತ ಬಂದಾಗ ಸತ್ಯನಾರಾಯಣ ಪೂಜೆ ಅಂತ ಕರಿತೀವಿ. ಆ ಸತ್ಯವನ್ನು ತಿಳ್ಕೊಂಡ ಮೇಲೆ ನಾವು ಎಷ್ಟೋ ಒಂದು ಪ್ರಸಾದ ಅಂತ ಕರಿತೀವಿ. ಪ್ರಸಾದ ಅಂತ ಹೇಳಿದ್ರೆ ಆ ಒಂದು ಶುದ್ಧ ಸಾತ್ವಿಕ ಮನಸ್ಸಿನಿಂದ ನಾವು ಮಾಡ್ತಕ್ಕಂಥದ್ದು. ನಿರ್ಗುಣತ್ವ ಮನಸ್ಸಿನಿಂದ, ನಿರ್ಗುಣ ಗುಣಗಳೇ ಇಲ್ಲದಿಲ್ಲ ನೋಡಿ, ನಿರ್ಗುಣ, ನಿರ್ಮಲ, ನಿರಾಕಾರ ಏನೆಲ್ಲ ಕರೀತಾ ಇರ್ತೀವಿ, ನಿಶ್ಚಲ, ಆ ರೀತಿನಲ್ಲಿ ಮಾಡಬೇಕು ಅನ್ನೋದನ್ನ ಅಲ್ಲಿ ನಾವು ಕಲಿತಾ ಇರ್ತೀವಿ. ಈಗ ನಾವು 5 ತರಹದ ಭೋಜನಗಳು, ಈ ಎಪಿಸೋಡ್ನಲ್ಲಿ ನಾವು 5 ತರಹದ ಭೋಜನಗಳ ಬಗ್ಗೆ ತಿಳ್ಕೊಳ್ಳ. ತಮೋಭೋಜನ, ರಜೋಭೋಜನ, ತಮೋಭೋಜನ, ರಜೋಭೋಜನ,
ಸಾತ್ವಿಕ ಭೋಜನ, ಶುದ್ಧ ಸಾತ್ವಿಕ ಭೋಜನ, ನಿರ್ಗುಣ ಭೋಜನ. ತಮೋ ಭೋಜನ, ರಜೋ ಭೋಜನ, ಸಾತ್ವಿಕ ಭೋಜನ, ಶುದ್ಧ ಸಾತ್ವಿಕ ಭೋಜನ, ನಿರ್ಗುಣ ಭೋಜನ. ತಮೋ ಭೋಜನ ಅಂತ ಹೇಳಿದ್ರೆ ತಮೋ ಗುಣವುಳ್ಳವರು ಎಂದರೆ ಹಿಂಸೆ ಮಾಡ್ತಕ್ಕಂತ ಮಾಂಸ ತಿನ್ನುವವರು, ಅವರೆಲ್ಲ ರಾಕ್ಷಸರು. ಅಂತಹವರ ಕೈಯಿಂದ ಮಾಡಿರುವ ಅಡಿಗೆ ತಿಂದರೆ ರಾಕ್ಷಸ ಭೋಜನ, ತಮೋ ಭೋಜನ. ಸಾಂಬಾರ್, ಪಲಾವ್, ಬದನೆಕಾಯಿ ಪಲ್ಯ, ಬೆಂಡೆಕಾಯಿ ಪಲ್ಯ, ನೀವೇನಾದರೂ ತಿನ್ನ್ರಿ, ಶಾಖಾಹಾರ ಹೋಟೆಲ್ನಲ್ಲಿ ತಿಂದರೂ ಮಾಡಿರುವವರು ಮಾಂಸಾಹಾರಿಗಳು. ನೋಡಿ, ಮಾಡಿರ್ತಕ್ಕಂಥ ಅವರು ಎಂಥ ಅವರು ಅಂದರೆ ಮಾಂಸಾಹಾರಿಗಳು. ಅದನ್ನು ತಯಾರು ಮಾಡಿದವನ ಕುರಿತಂತೆ ಭೋಜನ ಇರುತ್ತದೆ. ಅವರು ಯಾವ ಒಂದು ಸ್ಥಿತಿನಲ್ಲಿರ್ತಾರೋ ಅದೇ ರೀತಿನಲ್ಲೇ ಆಲೋಚನೆಗಳು ಅನ್ನೋದು ಇರುತ್ತೆ. ಆ ಭೋಜನವೂ ಸಹ ಅವನು ತಯಾರು ಮಾಡಿದ ಭೋಜನ ಆ ಕುರಿತಂತೆ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ತಮೋ ಭೋಜನ, ತಮೋ ಗುಣ ಮನಸ್ಸನ್ನೋದು ಉಳಿರ್ತಕ್ಕಂಥದ್ದು. ರಜೋ ಭೋಜನ, ಅವನು ಮಾಂಸಾಹಾರಿ. ನೋಡಿ, ತಮಸ್ಸಿನಿಂದ ರಜತ್ತಿನ ಕಡೆಗೆ, ಅವನು ಮಾಂಸಾಹಾರಿ ಆಗದೇ ಇರಬಹುದು. ನೋಡಿ, ರಜೋ ಭೋಜನದಲ್ಲಿ ಅವನು ಮಾಂಸಾಹಾರಿ ಆಗದೇ ಇರಬಹುದು, ತಮೋ ಭೋಜನದಲ್ಲಿ ಅವರು ಮಾಂಸಾಹಾರಿ ಆಗಿರ್ತಾನೆ. ರಜೋ ಭೋಜನದಲ್ಲಿ ಹಣದ ಮನುಷ್ಯ ಅವನ ಕೈ ಅಡುಗೆ ತಿಂದಾಗ, ನೋಡಿ, ಅವನು ಮಾಂಸಾಹಾರಿ ಆಗದೇ ಇರಬಹುದು, ಆದರೆ ಅವನು ಹಣದ ಮನುಷ್ಯ. ಅವನ ತಲೆಯಲ್ಲಿ ಯಾವಾಗಲೂ ಹಣ 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 ಅಂತಾನೇ ಇರುತ್ತೆ. ಹಣದ ಮನುಷ್ಯ ಅವನ ಕೈ ಅಡುಗೆ ತಿಂದಾಗ ನಿನಗೆ ಹಣದ ಬಗ್ಗೆ ಆಲೋಚನೆಗಳು ಬರುತ್ತವೆ. ನಿನಗೆ ಹಣದ ಬಗ್ಗೆ ಆಲೋಚನೆಗಳು ಬರುತ್ತವೆ. ಅನ್ನದಂತೆ ಮನ, ನಾವು ಎಂಥ ಅನ್ನ ತಿಂತೀವೋ ಅದೇ ತರಹ ನಮ್ಮ ಮನಸ್ಸನ್ನೋದು ಇರುತ್ತೆ. ಜೈಸ ಅನ್ ವೈಸ ಮನ್, ಜೈಸ ಅನ್ ವೈಸ ಮನ್. ಒಂದು ಸ್ವಾಧ್ಯಾಯ ಯೋಗದಲ್ಲಿ ಭುವನಚಂದ್ರ ಅವರು ಬರೆದಿರ್ತಕ್ಕಂತಹ ಪಾದಾಚಾರಿ ಅಂತ ಇದೆ ತೆಲುಗುನಲ್ಲಿ, ವಾಳ್ಳು ಅಂತ ಪುಸ್ತಕದಲ್ಲಿ ಅವರು ಇಂತಹ ವಿಷಯಗಳನ್ನ ತುಂಬಾ ಚೆನ್ನಾಗಿ ವಿವರವಾಗಿ ತಿಳಿಸಿರ್ತಕ್ಕಂಥ, ತೆಲುಗು ಬರೋರು ಆ ಪುಸ್ತಕವನ್ನ ಓದ್ಬೇಕು, ಬಹಳ ಸರಳವಾಗಿ ತಿಳಿಸ್ಕೊಟ್ಟಿದ್ದಾರೆ. ಒಂದು ಮುಮುಕ್ಷುತ್ವ ಮುಳ್ಳ ಕಿರೀಟಂ ತೆಲುಗು ಪುಸ್ತಕ, ಕನ್ನಡ ಪುಸ್ತಕ ತಪಸ್ವಿ ಮಹಾರಾಜ. ಇಂಥ ಜೀವನ ಚರಿತ್ರೆಗಳನ್ನ ಓದ್ದಾಗ ನಮಗೆ ಗೊತ್ತಾಗುತ್ತೆ. ಒಬ್ಬ ಯೋಗಿಯ ಆತ್ಮಕಥೆ, ಹಿಮಾಲಯದ ಯೋಗಿಗಳು, ಇಂಥ ಪುಸ್ತಕಗಳನ್ನೆಲ್ಲ ಓದ್ದಾಗ ನಮಗೆ ಆಹಾರದ ಬಗ್ಗೆನೂ ಎಷ್ಟೋ ಮಾಹಿತಿ ಅನ್ನೋದನ್ನು ಸಿಗುತ್ತೆ. ಸಾತ್ವಿಕ ಭೋಜನ, ಯಾರು ರಾಕ್ಷಸರಲ್ಲವೋ, ಯಾರಿಗೆ ಹಣದ ಮೇಲೆ ಆಸೆ ಇಲ್ಲವೋ, ಹೆಸರು ಕೀರ್ತಿ ಮೇಲೆ ಆಸೆ ಇಲ್ಲವೋ, ಅವನು ಎಲ್ಲರಿಗಾಗಿ ಜೀವಿಸುತ್ತಾ ಹಣದ ಕುರಿತಾಗಿ ಅಲ್ಲದೆ, ನೋಡಿ, ಅಂತಹವನ ಕೈಯಡುಗೆ, ಅಂತಹವನು ಅಡಿಗೆ ಮಾಡಿದರೆ ಅದು ಸಾತ್ವಿಕ ಭೋಜನ, ಅವನ ಕೈ ಸಾತ್ವಿಕ ಆಗಿರುತ್ತೆ, ಅಂತಹ ಸಹಾಯ ಮಾಡುವ ಗುಣಗಳು ಬರುತ್ತವೆ. ಶುದ್ಧ ಸಾತ್ವಿಕ ಭೋಜನ, ಈಗ ನಾಲ್ಕನೇದು ಶುದ್ಧ ಸಾತ್ವಿಕ ಭೋಜನ. ಮೊದಲನೇದು ತಮೋ ಭೋಜನ, ಅವನು ಮಾಂಸಾಹಾರಿ ಆಗಿರ್ತಾನೆ. ಎರಡನೇದು ರಜೋ ಭೋಜನ, ಅವನು ಮಾಂಸಾಹಾರಿ ಅಲ್ಲದೆ ಹಣದ ಮನುಷ್ಯ ಆಗಿರ್ತಾನೆ. ಮೂರನೇದು ಸಾತ್ವಿಕ ಭೋಜನ, ಅವನು ರಾಕ್ಷಸನೂ ಅಲ್ಲ, ಹಣದ ಮನುಷ್ಯ ಅಲ್ಲ, ಹೆಸರು ಕೀರ್ತಿ ಪ್ರತಿಷ್ಠೆ ಅವನ ತಲೆಗೇನು ಇರೋದಿಲ್ಲ, ಅವನಿಗೆ ಬೇಕಾಗಿರೋದು ಎಲ್ಲರಿಗೋಸ್ಕರ ಜೀವನ ಮಾಡುತ್ತಾ ಸಹಾಯ ಮಾಡಬೇಕನ್ನೋ ಒಂದು ಸ್ವಭಾವ ಗುಣ ಅವನದು ಆಗಿರುತ್ತೆ. ನಾಲ್ಕನೇದು ಶುದ್ಧ ಸಾತ್ವಿಕ ಭೋಜನ. ಧ್ಯಾನಿ, ಇವನನ್ನ ಧ್ಯಾನಿ ಅಂತ ಕರಿತೀವಿ. ಇವನು ರಾಕ್ಷಸನಲ್ಲ, ಹಣ ಇರುವವನಲ್ಲ, ಅಂದ್ರೆ ಹಣ ಹಣ ಅಂತ ತಲೆನಲ್ಲಿರುತ್ತಲ್ಲ ಅವನು ಹಣ ಇರುವವನಲ್ಲ, ಇವನು ಒಳ್ಳೆಯವನಲ್ಲ. ಮತ್ತೆ ಅಂದ್ರೆ ಈ ಸಹಾಯ ಮಾಡಬೇಕಂತ ಏನಿರುತ್ತಲ್ಲ ಆ ರೀತಿಯ ಅಷ್ಟೇ ಅಲ್ಲ, ಇವನು ಯಾವಾಗಲೂ ಧ್ಯಾನ ಮಾಡ್ತಾ ಇರ್ತಾನೆ. ಇವನು ಇವ್ರ ತರ ಅಲ್ಲದೆ ಯಾವಾಗಲೂ ಧ್ಯಾನ ಮಾಡ್ಕೊತ ಇರ್ತಾನೆ. ಶ್ವಾಸದ ಮೇಲೆ ಗಮನ ಇಡುತ್ತಾನೆ, ಶ್ವಾಸದ ಮೇಲೆ ಗಮನ ಇಡುತ್ತಾನೆ. ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಂಡವನು,
ಅವನೇನ್ ಮಾಡ್ತಾನೆ, ಮನಸ್ಸನ್ನ ಹಿಡಿತದಲ್ಲಿ ಇಟ್ಟುಕೊಂಡ. ನಿರ್ಮಲ ಮನಸ್ಕನು, ಮನಸ್ಸನ್ನ ತನ್ನ ಕೈಯಲ್ಲಿ ಇಟ್ಕೊಂಡ ಮೇಲೆ ಇನ್ನ ಅವನು ನಿರ್ಮಲ ಮನಸ್ಕನಾಗಿರ್ತಾನೆ. ಇವನ ಕೈಯಿಂದ ಮಾಡಿರುವ ಅಡಿಗೆ ತಿಂದರೆ ಶುದ್ಧ ಸಾತ್ವಿಕ ಭೋಜನವಾಗುತ್ತದೆ, ತಿಂದವರಿಗೂ ಧ್ಯಾನ ಬರುತ್ತದೆ, ತಿಂದವರಿಗೂ ಧ್ಯಾನ ಬರುತ್ತದೆ, ಧ್ಯಾನ ಮಾಡಲು ಪ್ರಾರಂಭಿಸುತ್ತಾನೆ. ಅದಕ್ಕೆ ಶುದ್ಧ ಸಾತ್ವಿಕ ಅಡುಗೆಗಳನ್ನ ತಿನ್ನಿ ಅಂತ ಹೇಳ್ತಾ ಇರ್ತಾರೆ. ಐದನೇದು ನಿರ್ಗುಣ ಭೋಜನ. ನಿರ್ಗುಣ ಭೋಜನ, ಎಲ್ಲರಿಗೂ ಧ್ಯಾನ ಕಲಿಸುವವನೇ ನಿರ್ಗುಣನು. ನೋಡಿ, ಶುದ್ಧ ಸಾತ್ವಿಕದಲ್ಲಿ ಅವನು ಧ್ಯಾನಿ ಆಗಿರ್ತಾನೆ, ತಾನು ಧ್ಯಾನ ಮಾಡ್ತಾ ಇರ್ತಾನೆ ಅಂತ ಅವ್ರ ಕೈಯಡಿಗೆ ತಿಂದ ಧ್ಯಾನ ಮಾಡಬೇಕು ಅಂತ ಅನ್ಸುತ್ತೆ. ನಿರ್ಗುಣ ಭೋಜನದಲ್ಲಿ ಎಲ್ಲರಿಗೂ ಧ್ಯಾನ ಕಲಿಸುವವನು ನಿರ್ಗುಣನು. ಒಬ್ಬ ಬುದ್ಧ, ಒಬ್ಬ ಯೇಸು, ಒಬ್ಬ ಕಬೀರ್, ಸಂತ ಜ್ಞಾನೇಶ್ವರ್, ಪತ್ರಿಜಿ ಅಂತಹವರು ಮಾಡಿರುವ ಅಡಿಗೆಯನ್ನು ತಿಂದರೆ ಅವರು ನಿರ್ಗುಣರು. ನಿರ್ಗುಣರು ಮಾಡಿದ ಅಡುಗೆ ತಿಂದರೆ ಅದು ನಿರ್ಗುಣ ಆಹಾರ, ನಿಮಗೂ ಸುಲಭವಾಗಿ ನಿರ್ಗುಣತ್ವ ಬರುತ್ತದೆ. ಧ್ಯಾನ ಪ್ರಚಾರ ಮಾಡತಕ್ಕಂತಹ ಅವರ ಕೈಯಡುಗೆಯನ್ನು ತಿಂದಾಗ ಅದು ನಿರ್ಗುಣ ಭೋಜನ. ಜ್ಞಾನೋದಯ ಪಡೆದ ವ್ಯಕ್ತಿಗಳು ತಮೋ ಭೋಜನ, ರಜೋ ಭೋಜನ, ಸಾತ್ವಿಕ ಭೋಜನ, ಶುದ್ಧ ಸಾತ್ವಿಕ ಭೋಜನ, ನಿರ್ಗುಣ ಭೋಜನ. ತಮೋ ಭೋಜನ ಮಾಂಸ ತಿನ್ನುವವರು, ರಜೋ ಭೋಜನ ಹಣದ ಮನುಷ್ಯ, ಸಾತ್ವಿಕ ಭೋಜನ ಸಹಾಯ ಮಾಡುವ, ಶುದ್ಧ ಸಾತ್ವಿಕ ಭೋಜನ ಧ್ಯಾನಿ, ಧ್ಯಾನಿ ನಿರ್ಗುಣ ಭೋಜನ ಧ್ಯಾನ ಪ್ರಚಾರ. ಎಸ್ ಮಾಸ್ಟರ್, ಈ ಒಂದು ವಿಚಾರಧಾರೆಯನ್ನೆಲ್ಲ ನಮ್ಮ ಗುರುಗಳು ನಮ್ಮ ಮೇಲೆ ಹರಿಸಿದ್ದಾರೆ. ಎಷ್ಟೋ ವಿಷಯಗಳನ್ನ ತಾವು ತಿಳ್ಕೊಂಡು ಆಚರಣೆಯಲ್ಲಿಟ್ಟು ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ತುಂಬು ಹೃದಯದ ನಾವು ಧನ್ಯವಾದಗಳನ್ನು ಪಿ ಎಂ ಸಿ ಕನ್ನಡ ವತಿಯಿಂದ ತಿಳಿಸೋಣ ಗುರುಗಳಿಗೆ. ಎಸ್ ಮಾಸ್ಟರ್ಸ್, ಈ ಒಂದು ಎಪಿಸೋಡನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಇನ್ನು ಹಲವಾರು ವಿಷಯಗಳನ್ನು ಮತ್ತೊಂದು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು, ಗುರುಗಳಿಗೆ ಪ್ರಣಾಮಗಳು. ಈ ವಿಡಿಯೋವನ್ನೆಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಅನ್ನು ಒತ್ತಿ. ಪಿ ಎಂ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.